హలో హాయ్ ఎల్లరిగూ నమస్కార వెల్కమ్ బ్యాక్ టు మై యూట్యూబ్ ఛానల్ యాక్చువల్లీ ఇల్లి నార్త్ ఇండియాదల్లి నవరాత్రిన తుంబ గ్రాండ్ ఆగి మాడతారె అత్రింద ఇవత్తు దాండియా నైట్స్ నడితే నమ్మ సొసైటీనల్లి అదికె హోగణ అండ్ దాండియా నైట్స్ హెంగిరుత్తె హెంగ సెలబ్రేట్ మాడతారె అంత నిమ్మెల్లరిగూ తోర్సణ అంత అన్నిట్టు డిసైడ్ ఆగి ఈ వ్లాగ్న స్టార్ట్ మాడిదిని సో బన్నీ నన్న ఇల్ యాక్చువల్లీ ఆల్రెడీ టైం బందు గంటె 5 నిమిష ఆగిదే ತಂದಿದ್ರು ನನ್ನ ಮಗನ್ನ ಹೊಡ್ಸ್ಕೊಂಡು ಕರ್ಕೊಂಡು ಹೋಗುವಷ್ಟರಲ್ಲಿ ಇಷ್ಟೊತ್ತಾಯ್ತು. ಅವನಿಗೆ ಈ ಚಳಿಲಿ ಟೋಪಿ ಹಾಕು ಅಂದ್ರೆ ಹಾಕೊಳ್ಳಲ್ಲ. ನಿಮ್ಮೆಲ್ಲರಿಗೂ ಒಂದು ಡೌಟ್ ಇರ್ಬೋದಲ್ವಾ, ನಾನು ಕನ್ನಡದಲ್ಲಿ ಮಾತಾಡ್ತಾ ಇರ್ತೀನಿ ನಮ್ಮ ಇರ್ತಾರೆ ಅಂತ. ಆಕ್ಚುಲಿ ನಾನು ಕರ್ನಾಟಕದವಳು, ಅವರು ಆಂಧ್ರ, ಬಟ್ ನಮ್ಮಿಬ್ರದ್ದು ಲವ್ ಮ್ಯಾರೇಜ್ ಅಲ್ಲ, ಪ್ಯೂರ್ಲಿ ಅರೇಂಜ್ ಮ್ಯಾರೇಜ್. ಅದು ಹೆಂಗೆ ಏನು ಅಂತ ಇನ್ನೊಂದು ವೀಡಿಯೋದಲ್ಲಿ ಯಾವಾಗಾದ್ರೂ ಫ್ರೀ ಇದ್ದಾಗ ಮಾತಾಡೋಣ. ಇವಾಗಾದ್ರೆ ದಾಂಡಿಯಾ ನೈಟ್ಸ್ನ ತೋರಿಸ್ತೀನಿ ನಾನು ನಿಮಗೆ. ನೋಡಿ ನನ್ನ ಮಗನ ಟೋಪಿ ಅಂತೂ ಹಾಕಿಸ್ಕೊಳ್ಳಲ್ಲ, ಎಷ್ಟೇ ಚಳಿ ಇದ್ದರೂ ಹಾಕಿಸ್ಕೊಳ್ಳಲ್ಲ. ಬಟ್ ಆರು ಮನೇಲಿ ಬಿಟ್ಟು ಹೋಗೋಕ್ಕಾಗಲ್ವಲ್ಲ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೋಗಿ ಆಚೆಗಡೆ ತೋರಿಸಿ ಅವನಿಗೆ ಟೋಪಿ ಹಾಕ್ಸೋದು. ನೋಡಿ ನನ್ನೇ ಬಿಟ್ಟು ಹೋಗ್ತಾವ್ರಿಬ್ರು ತಂದೆ ಮಗ. ಸೋ ಬನ್ನಿ, ದಾಂಡಿಯಾ ನೈಟ್ಸ್ ಹೆಂಗಾಗುತ್ತೆ ಏನು ಅಂತ ನೆಕ್ಸ್ಟ್ ಇವಾಗ ಹೊರಟು ತೋರಿಸ್ತೀನಿ. ಓಕೆ, ಇದಕ್ಕೆ ಆ್ಯಕ್ಚುಲಿ ನಾನು ಒಬ್ಳೇ ಹೋಗ್ತಿಲ್ಲ, ನಮ್ಮ ನಾರ್ತ್ ಇಂಡಿಯಾ ಆದಮೇಲೆ ಸೌತ್ ಇಂಡಿಯನ್ ಗ್ಯಾಂಗ್ ಇದ್ದೇ ಇರುತ್ತೆ, ಅದಕ್ಕೆ ಒಂದು ಗ್ಯಾಂಗ್ನ ಹಾಕ್ಕೊಂಡು ಹೋಗ್ತೀವಿ ನಾವಿಲ್ಲಿ. ಓಕೆ, ಇಲ್ಲಿ ನಾನು ಸೌತ್ ಇಂಡಿಯನ್ಸ್ ನನ್ನ ಫ್ರೆಂಡ್ಸ್ ಬಂದಿದ್ದರು, ಅವ್ರನ್ನ ಮೀಟ್ ಮಾಡೋದಕ್ಕೆ ಅಂತ ಹೋದೆ. ನನ್ನ ಹಸ್ಬೆಂಡ್ ಕೈಗೆ ಫೋನ್ ಕೊಟ್ಬಿಟ್ಟು ರೆಕಾರ್ಡ್ ಮಾಡು ಅಂತ ಕೊಟ್ಟು ಹೋದೆ, ಬಟ್ ಅವರು ನನ್ನ ಬಿಟ್ಟು ಬೇರೆ ಮಿಕ್ಕಿದ್ದನ್ನೆಲ್ಲರನ್ನೂ ರೆಕಾರ್ಡ್ ಮಾಡಿಕೊಂಡು ನಿಂತಿದ್ದಾರೆ. ನೋಡಿ ಅವ್ರ ರೆಕಾರ್ಡಿಂಗ್ ಸ್ಕಿಲ್ಸ್ಗೆ ಏನು ಅನ್ನಬೇಕು ನಾನಿನ್ನು. ಯಾವಾಗ ವೀಡಿಯೋ ಮಾಡು ಮಾಡು ಅಂತ ಕೊಟ್ಟರು ಕೂಡ ಇದೇ ಕೆಲಸ ಅವ್ರು ನನಗೆ ಕೊಡೋದು. ಓಕೆ, ಅವರೇ ನನ್ನ ಸೌತ್ ಇಂಡಿಯನ್ ಫ್ರೆಂಡ್ಸ್. ಡೆಫಿನೆಟ್ಟಾಗಿ ನಾರ್ತ್ ಇಂಡಿಯಾದಲ್ಲಿ ಇದ್ದೀವಿ ಅಂತ ಅಂದಾಗ ನಾವು ಸೌತ್ ಇಂಡಿಯಾದಲ್ಲಿ ಯಾವ ಸ್ಟೇಟ್ ಆಗಿರ್ಬೋದು ಏನಾಗಿರ್ಬೋದು ನಾವೆಲ್ಲರೂ ಒಂದೇ ಅನ್ನೋ ಫೀಲ್ ಇರುತ್ತೆ. ಸೊ ಇರೋದೇ ಇಂಡಿಯಾದಲ್ಲಂತೆ, ಅದರಲ್ಲಿ ನಾರ್ತ್ ಸೌತ್ ಅನ್ನೋದು ನಮ್ಮ ಕಂಫರ್ಟ್ ಅಷ್ಟೇ, ಅಂದರೆ ನಮ್ಮ ಕಲ್ಚರ್ ಬೇರೆ ಇರುತ್ತೆ ಅಲ್ವಾ ನಾರ್ತ್ ಇಂಡಿಯಾ ಕಂಪೇರ್ ಮಾಡಿದ್ರೆ. ಸೊ ಆ ಒಂದು ರೀಸನಿಂದ ನಾವು ಈ ಥರ ನಾರ್ತ್ ಇಂಡಿಯಾ ಕಡೆ ಬಂದಿದ ತಕ್ಷಣ ಡೆಫಿನೆಟ್ಟಾಗಿ ಸೌತ್ ಇಂಡಿಯನ್ಸ್ ಎಲ್ಲ ಒಂದು ಗ್ಯಾಂಗ್ ಅನ್ನೋದು ಇದ್ದೇ ಇರುತ್ತೆ, ಎಲ್ಲಿ ಹೋದರೂ ಇರುತ್ತೆ, ಅದೇ ಇಲ್ಲೂ ಕೂಡ ಇರೋದು. ಸೊ ನಾನು ಇನ್ನೂ ಒಬ್ಬರು ನಮ್ಮ ಕನ್ನಡದವರೇ ಇದ್ದಾರೆ ಅಲ್ಲಿ ಇಲ್ಲಿ ಕೂಡ, ಅವರಿಗೋಸ್ಕರ ಕಾಯ್ತಾ ಇದ್ದೆ. ಸೊ ಶುರು ಆಯಿತು ನಮ್ಮ ದಾಂಡಿಯಾ ನೈಟ್ಸ್. ಸರಿ, ನಾವು ಇರಲಿ, ಎಷ್ಟೇ ಯಾರು ಇರೋದಿಲ್ಲೇ ಅಲ್ವಾ ಇವ್ರ ಕಲ್ಚರಲ್ಲಿ ಕೂಡ ಒಂದೆರಡು ಸ್ಟೆಪ್ಸ್ ಹಾಕೋಣ ಅಂತ ಅಂದ್ಬಿಟ್ಟು ಎಂಜಾಯ್ ಮಾಡೋದಕ್ಕೆ ನನ್ನ ಮಗನ ನನ್ನ ಹಸ್ಬೆಂಡ್ ಕೈ ಕೊಟ್ಬಿಟ್ಟು, ಫೋನು ಕೂಡ ನನ್ನ ಹಸ್ಬೆಂಡ್ ಕೈ ಕೊಟ್ಬಿಟ್ಟು ಇಲ್ಲಿ ಬಂದೆ. ನೋಡಿ ನೋಡಿ, ನನ್ನ ಹಸ್ಬೆಂಡ್ ನನ್ನನ್ನು ರೆಕಾರ್ಡ್ ಮಾಡು ಅಂತಂದರೆ ಬೇರೆಯವ್ರನ್ನೇ ಕರೆಕ್ಟಾಗಿ ಝೂಮ್ ಹಾಕಿ ರೆಕಾರ್ಡ್ ಮಾಡ್ತಿದ್ದಾರೆ. ಯಾವಾಗ ಇವ್ರ ಕೈಗೆ ವೀಡಿಯೋ ಮಾಡು 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 ಅಂತ ಕೊಟ್ಟು ಹೋದರೂ ಕೂಡ ನನ್ನ ಹಸ್ಬೆಂಡು ವ್ಲಾಗ್ಸಲ್ಲಿ ನಮ್ಮನ್ನು ಬಿಟ್ಟು ಮಿಕ್ಕಿದ್ದೆಲ್ಲಾನು ತೋರಿಸ್ತಾರೆ. ಸೊ ನಾನು ನೆಕ್ಸ್ಟ್ ಬರೋ ವ್ಲಾಗ್ಸಲ್ಲಿ ಕೂಡ ಇದೇ ಪ್ರಾಬ್ಲಮ್ಸ್ ಫೇಸ್ ಆಗುತ್ತೆ. ನಾನು ಇನ್ನೇನು ಮಾಡಲಿ, ನನಗೆ ಇನ್ಯಾರು ವೀಡಿಯೋಸ್ ಮಾಡೋರು ಬೇರೆ ಇಲ್ವಲ್ಲ, ಇರೋದು ನನ್ನ ಹಸ್ಬೆಂಡ್ ಒಬ್ಬರೇ. ಆದ ಕಾರಣ ಹೆಂಗೆ ತೆಗಿತಾರೋ ಅದನ್ನು ಸ್ವಲ್ಪ ಹಂಗೋ ಹಿಂಗೋ ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ.
ದಾಂಡಿಯಾ ನೈಟ್ಸ್ ಆಗಿತ್ತು ಇಲ್ಲಿ. ಇಲ್ಲಿ ಆ್ಯಕ್ಚುಲಿ 11-12 ಗಂಟೆವರೆಗೂ ಆಡ್ತಾನೆ ಇರ್ತಾರೆ, ಬಟ್ ನನ್ನ ಮಗನಿಗೆ ಊಟ ತಿನ್ಸೋ ಟೈಮ್ ಆಯಿತು, ಆದ್ದರಿಂದ ಒಂದು 1 ಅವರ್ ಹಾಫ್ ಆನ್ ಅವರ್ ನಾವು ಎಂಜಾಯ್ ಮಾಡಿಕೊಂಡು ದಾಂಡಿಯಾ ಒಂದು 2 ಸ್ಟೆಪ್ಸ್ ಹಾಕ್ಬಿಟ್ಟು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಓಕೆ, ಇನ್ನು ಇದೇ ಥರ ನಾರ್ತ್ ಸೈಡ್ ನಡೆಯೋ ಎಲ್ಲ ರಿಲೇಟೆಡ್ ವೀಡಿಯೋಸ್ನು ಕೂಡ ನಾನು ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ನನ್ನ ವಿಡಿಯೋನ ತಕ್ಕ ಇದೆ. ಓಕೆ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್ ಜಪ್ಪು ಕಂಡು ಬಾಯ್ ಮಾಡಿ ಬಾಯ್. ನನ್ನ ಮಗ ಕೂಡ ಫುಲ್ ಎಂಜಾಯ್ ಮಾಡ್ದ. ಬಾಯ್ ಮಾಡು ಅಂದರೆ ಅವ್ನು ಲಿಫ್ಟಲ್ಲಿ ರೆಡ್ ಕಲರ್ ಕಲರ್ ನೋಡ್ತಿದ್ದಾನೆ. ಓಕೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಮನೆಗೆ ಬಂದ್ವಿ. ಬಾಯ್.